ಅನಂತ್ ಕುಮಾರ್ ಹೆಗಡೆ ಏನು ಕಾಂಟ್ರಿಬ್ಯೂಷನ್ ಇದೆ ಹೇಳಿ? ಪರ್ಯಾಯ ಮೋದಿಗೆ ಪರ್ಯಾಯ ನಾಯಕತ್ವವನ್ನು ಮಾನಿಟರ್ ಮಾಡಿ ಮಾಡೋದಕ್ಕೆ, ಎಸ್ಪೆಷಲಿ ಪಿ ಎಸ್ ಐ ಎಕ್ಸಾಮ್. ನಮ್ಮ ದೇಶದಲ್ಲಿ ವಿವಿಧ ರಾಜ್ಯಗಳಲ್ಲಿ ಎಸ್ಟಾಬ್ಲಿಷ್ಡ್ ರೀಜನಲ್ ಪಾರ್ಟೀಸ್ ಅವರೆಲ್ಲ ಸೇರಿ ರಾಷ್ಟ್ರ ಮಟ್ಟದಲ್ಲಿ ಕೇಂದ್ರ ಸರ್ಕಾರ ಮಾಡ್ತಾ ಇರತಕ್ಕಂಥ ದುರಾಡಳಿತ ಜನವಿರೋಧಿ ನೀತಿಯನ್ನು ವಿರೋಧಿಸಿ ಒಂದು ಒಕ್ಕೂಟವನ್ನು ಆಗಿದೆ. ಅದರಲ್ಲಿ ವೆಸ್ಟ್ ಬೆಂಗಾಲ್ನ ಮಮತಾ ಬ್ಯಾನರ್ಜಿ ಮೂರನೇ ಸಾರಿ ಮುಖ್ಯಮಂತ್ರಿ ಆದವರು ಇದ್ದಾರೆ, ಕೇಜ್ರಿವಾಲ್ ಅಂತವ್ರು ಇದ್ದಾರೆ, ಡಿ ಎಂ ಕೆ ಅಂತ ಇವೆಲ್ಲ ಎಸ್ಟಾಬ್ಲಿಷ್ ರೀಜನಲ್ ಪಾರ್ಟೀಸ್ ಇವೆ. ಅವ್ರದ್ದು ತಮ್ಮದೇ ಆಗಿರ್ತಕ್ಕಂಥ ಅನೇಕ ವರ್ಷಗಳ ಕಾಲ ರಾಜ್ಯವನ್ನು ಆಳಿರ್ತಕ್ಕಂಥವ್ರು, ಇವರೆಲ್ಲ ಸೇರಿ ಒಂದು ಇಂಡಿಯಾ ಒಕ್ಕೂಟ ಆಗಿದೆ. ಇದಕ್ಕೆ ಎಲ್ಲರೂ ಸರ್ವಾನುಮತದಿಂದ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರನ್ನು ಇದರ ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡೋದು ಇದೆಲ್ಲ ಕನ್ನಡಿಗರ ಹೆಮ್ಮೆಯ ವಿಷಯ ಇದು. ದಿಸ್ ವಿಡಿಯೋ ಪ್ರೆಸೆಂಟೆಡ್ ಬೈ ಇನ್ಸ್ಪೈರ್ ಗ್ಲೋಬಲ್ ಗ್ರೂಪ್ ಇನ್ಸ್ಟಿಟ್ಯೂಟ್. ಲರ್ನ್ ಟು ಸಕ್ಸೀಡ್. ಇನ್ಸ್ಟಿಟ್ಯೂಟ್ ಆಫರ್ಸ್ ಅ ವೈಡ್ ರೇಂಜ್ ಆಫ್ ಪ್ರೊಫೆಷನಲ್ ಅಂಡ್ ಟೆಕ್ನಿಕಲ್ ಕೋರ್ಸಸ್. ಕರೆಂಟ್ಲಿ ಆಫರಿಂಗ್ 20% ಡಿಸ್ಕೌಂಟ್ಸ್. ವಿಸಿಟ್ ಫಾರ್ ಡೀಟೇಲ್ಸ್ ಅಂಡ್ ಫ್ರೀ ಕರಿಯರ್ ಕೌನ್ಸಿಲಿಂಗ್ ಅಟ್ ಎಂಜಿ ರೋಡ್, ಆದರ್ಶ್ ನಗರ್, ಕಲಬುರ್ಗಿ. ವಿಶೇಷವಾಗಿ ನಾವೆಲ್ಲ ಅರ್ಥ ಮಾಡ್ಕೊಳ್ಬೇಕು, ಪ್ರಹ್ಲಾದ್ ಜೋಶಿಯವರು ಒಬ್ರು ಕನ್ನಡಿಗರಾಗಿ ಹೆಮ್ಮೆ ಪಡಬೇಕಾಗಿತ್ತು. ಏನಂದ್ರೆ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬ್ರಂತ ನಾಯಕರ ಒಂದು ಅವರಲ್ಲಿ ಇರ್ತಕ್ಕಂಥ ಆ ಲೀಡರ್ಶಿಪ್ ಕ್ವಾಲಿಟಿ ಕರ್ನಾಟಕ ರಾಜ್ಯದ ಪ್ರತಿಯೊಬ್ಬರಿಗೂ ಗೊತ್ತಿದೆ. ಆದರೆ ರಾಷ್ಟ್ರ ಮಟ್ಟದಲ್ಲೂ ಕೂಡ ಅದನ್ನು ಗುರುತಿಸಿ ಎಲ್ಲ ಪಕ್ಷದವರು ಅಕ್ಸೆಪ್ಟ್ ಮಾಡ್ತಾ ಇದ್ದಾರೆ ಅಂದರೆ ಇದು ನಮಗೆ ಕರ್ನಾಟಕಕ್ಕೆ ಹೆಮ್ಮೆ ವಿಷಯ ಅಂತ ಅವ್ರು ಹೇಳಬೇಕಾಗಿತ್ತು. ಅವ್ರಿಗೇನಾಗಿದೆ ಅಂದರೆ ಅವ್ರಿಗೆ ಹೆದರಿಕೆ ಸ್ಟಾರ್ಟ್ ಆಗಿದೆ. ಖರ್ಗೆ ಸಾಹೇಬ್ರಂಥವ್ರು ಅಧ್ಯಕ್ಷರಾದರೆ ದೇಶದಲ್ಲಿ ಒಂದು ಹೊಸ ಬಿರುಗಾಳಿನೇ ಹೇಳ್ಬೋದು, ಬದಲಾವಣೆಯ ಒಂದು ಪರ್ವ ಪ್ರಾರಂಭ ಆಗ್ಬೋದು ಅಂತಕ್ಕಂಥ ಹೆದರಿಕೆಯಿಂದ ಮಾತನ್ನ ಆಡಿದ್ದಾರೆ. ನೋಡಿ, ಈ ದೇಶದ ಜನ ತೀರ್ಮಾನ ಮಾಡ್ತಾರೆ ಅದು ಯಾರಿಗೆ ಓಟ್ ಹಾಕ್ಬೇಕು. ಇವ್ರು ತೀರ್ಮಾನ ಮಾಡೋದಕ್ಕೆ ಇವ್ರ ಕೈಗೆ ಅಧಿಕಾರ ಯಾರು ಕೊಟ್ಟಿಲ್ಲ, ಚುನಾವಣೆಯಲ್ಲಿ ತೀರ್ಮಾನ ಮಾಡ್ತಾರೆ. ನೋಡಿ, ಅದು ಅವರು ಪಕ್ಷ ಮತ್ತು ನಾಯಕರು ತೀರ್ಮಾನ ಮಾಡ್ತಾರೆ. ಆದರೆ ಈ ದೇಶದಲ್ಲಿ ನಾಯಕತ್ವ ಏನಿದೆ ಅಲ್ಲ, ಪರ್ಯಾಯ ಮೋದಿಗೆ ಪರ್ಯಾಯ ನಾಯಕತ್ವವನ್ನು ನಮ್ಮ ರಾಜ್ಯದಿಂದ ಒಂದು ಒಬ್ಬ ನಾಯಕನಿಗೆ ಎಲ್ಲರೂ ಸೇರಿ ಅದನ್ನು ಅವ್ರು ಗುರುತಿಸಿದ್ದಾರೆ ಅಂತಂದರೆ ಅದು ಹೆಮ್ಮೆ ಪಡಬೇಕಾಗಿರ್ತಕ್ಕಂಥ ವಿಷಯ ಅಂತ ನನ್ನ ಭಾವನೆ. ಇಲ್ಲ, ಗೊಂದಲ ಪ್ರಶ್ನೆ ಇಲ್ಲ. ನೋಡಿ, ಈಗ ಯಾವುದು ಎಲ್ಲಿ ಯಾರು ಸ್ಪರ್ಧೆ ಮಾಡಬೇಕು ಅಂತಕ್ಕಂಥದ್ದಕ್ಕೆ ನಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ ಒಂದು ಸಿಸ್ಟಮ್ ಇದೆ. ಕೆಳಮಟ್ಟದಿಂದ ನೀವು ಯಾರನ್ನು ಅಭ್ಯರ್ಥಿಯನ್ನು ಆಯಿಸ್ಬೇ ಹಾಗಾಗಿ ಮಾಡಬೇಕು ಅಂತಕ್ಕಂಥದ್ದಕ್ಕೆ ಒಂದು ಪ್ರೊಸೀಜರ್ ಇದೆ. ಎಲ್ಲ ಜಿಲ್ಲೆಗಳಲ್ಲಿ ಎಲ್ಲ ಮತಕ್ಷೇತ್ರಗಳಲ್ಲಿ ಒಬ್ಬೊಬ್ಬರನ್ನ ಅಬ್ಸರ್ವರನ್ನು ಹಾಕಿದ್ರು. ನಾನು ಒಂದು ಕಾನ್ಸ್ಟಿಟ್ಯೂನ್ಸಿಗೆ ಅಬ್ಸರ್ವರ್ ಹೋಗಿದ್ದೆ, ನಮ್ಮ ರಿಪೋರ್ಟನ್ನು ಕೊಟ್ಟಿದ್ದೀವಿ. ಅದನ್ನು ಆಧರಿಸಿ ಇವತ್ತು ನಮ್ಮ ಸ್ಟೇಟ್ ಎಲೆಕ್ಷನ್ ಕಮಿಟಿಯಿಂದ ಮತ್ತು ನಮ್ಮದೇನು ಪಾರ್ಲಿಮೆಂಟ್ರಿ ಬೋರ್ಡ್ ಇರುತ್ತೆ, ಅಲ್ಲಿ ತೀರ್ಮಾನ ಆಗುತ್ತೆ ಯಾರು ಇದು ಕಂಟೆಸ್ಟ್ ಮಾಡಬೇಕು, ಯಾರು ಕಂಟೆಸ್ಟ್ ಮಾಡ್ಬೋದು. ಇಲ್ಲಿ ಯಾರು ಇಂಡಿವಿಜುವಲ್ಸ್ ತೀರ್ಮಾನ ಮಾಡಲ್ಲ ಕಾಂಗ್ರೆಸ್ಸಲ್ಲಿ, ನಾನು ಕಂಟೆಸ್ಟ್ ಮಾಡ್ತೀನಿ ಅಥವಾ ಇಲ್ಲ ಅಂತ ಹೇಳ್ತಕ್ಕಂಥದ್ದು ಯಾರು ಟಿಕೆಟ್ ಅನೌನ್ಸ್ ಆಗೋದಕ್ಕಿಂತ ಮುಂಚೆ ಹೇಳೋಕ್ಕಾಗೋದಿಲ್ಲ. ಅವ್ರು ಏನಾದರೂ ಹೇಳಬೇಕಿದ್ರೆ ಅವರು ತಮಗೆ ಕೇಳಿರ್ತಕ್ಕಂಥ ಒಂದು ಅದು ಪ್ಲಾಟ್ಫಾರ್ಮಲ್ಲಿ ಹೇಳ್ಬೋದೇ ವಿನಃ ಇದು ಯಾರು ಕಂಟೆಸ್ಟ್ ಮಾಡಬೇಕು ಯಾರಿಲ್ಲ ಅಂತ ಪಕ್ಷ ನಿರ್ಣಯ ಮಾಡುತ್ತೆ. ಸರಿ, ಕಾಂಗ್ರೆಸ್ ಗೆಲ್ಸ್ಕೊಂಡು ಬರಲಿಲ್ಲ ಅಂದರೆ ಆಯಾ ಸಚಿವರು ಅಲ್ಲಿರ್ತಕ್ಕಂಥವ್ರು ಟಾಸ್ಕ್ ಕೊಟ್ಟಿದ್ದಾರೆ? ನೋಡಿ, ಆ ರೀತಿ ಯಾವುದೇ ಟಾಸ್ಕ್ ನಮಗಂತೂ ಕೊಟ್ಟಿಲ್ಲ. ಅದು ಸ್ಪಷ್ಟವಾಗಿ ಎಲ್ಲರೂ ಜವಾಬ್ದಾರಿಯಿಂದ ಕೆಲಸ ಮಾಡಿ ಅನ್ನೋ ಕಾರಣಕ್ಕೆ ಹೇಳಿರ್ಬೋದು. ಆದರೆ ಇದು ಒಂದು ಪ್ರಜಾಪ್ರಭುತ್ವ ಇದೆ. ನಮ್ಮ ಇಲ್ಲಿ ಚುನಾವಣೆಗಳಲ್ಲಿ ನಾವು ನಮ್ಮ ಪ್ರಯತ್ನ ಮಾಡ್ಬೋದೇ ವಿನಃ ನಮ್ಮ ಸಾಧನೆಗಳನ್ನ ಹೇಳ್ಬೋದೇ ವಿನಃ ನಮ್ಮ ಸಿದ್ಧಾಂತಗಳನ್ನು ಹೇಳ್ಬೋದೇ ವಿನಃ ನಿರ್ಣಯ ಮಾಡ್ತಕ್ಕಂಥದ್ದು ಎಲ್ಲ ಮತದಾರ ದೇವರು ಅವರು. ಇಲ್ಲ, ಎಲ್ಲರೂ ಪ್ರಯತ್ನ ಮಾಡಬೇಕು ಅಂತ ಉದ್ದೇಶದಿಂದ ಹೇಳಿರ್ತಾರೆ. ಬಟ್ ಅಲ್ಲಿ ಏನಾಗಿದೆ, ನಾವು ಪ್ರಯತ್ನ ಮಾಡ್ಬೋದು, ನಮ್ಮ ಸಿದ್ಧಾಂತ ಹೇಳ್ಬೋದು, ನಮ್ಮ ಅಭಿವೃದ್ಧಿ ಹೇಳ್ಬೋದು, ನಮ್ಮ ಸರ್ಕಾರದ ಸಾಧನೆಗಳು ಹೇಳ್ಬೋದು. ಆದರೆ ನಿರ್ಣಯ ಮಾಡ್ತಕ್ಕಂಥವ್ರು ಏನಿದಾರಲ್ಲ, ಜನತಾ ಜನಾರ್ದನ್, ಅವ್ರ ನಿರ್ಣಯಕ್ಕೆ ನಾವೆಲ್ಲರೂ ತಲೆಬಾಗಬೇಕಾಗ್ತದೆ. ಅದು ನಮ್ಮ ಪ್ರಯತ್ನ. ನೋಡಿ, ಅದೆಲ್ಲ ನೋಡಿ, ಇವೆಲ್ಲ ಕೆಲಸಕ್ಕೆ ಬರದೇ ಇರತಕ್ಕಂಥ ಮಾತುಗಳು. ಇವ್ರ ಹೆಚ್ಚಿಗೆ ನಾವು ಅದಕ್ಕೆ ಹೆಚ್ಚಿನ ಒಂದು ಮಹತ್ವ ಕೊಡ್ತಾ ಇಲ್ಲ. ಇದ್ರ ಬಗ್ಗೆ ನಾವು ಡಿಸ್ಕಸ್ ಮಾಡೋದ್ರಲ್ಲಿ ಏನು ಅರ್ಥ ಇಲ್ಲ. ನಾವು ಏನು ಡಿಸ್ಕಸ್ ಮಾಡಬೇಕಾಗಿದೆ ಅಂದರೆ, ಕಾಂಗ್ರೆಸ್ ಏನು ಸರ್ಕಾರ ಇದೆಯಲ್ಲ, ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ, ನಮ್ಮ ಸಾಧನೆ ಏನಿದೆ, ನಾವು ಜನರಿಗೆ ಏನು ಮಾತು ಕೊಟ್ಟು ಬಂದಿದ್ವಿ, ನಾವು ಏನು ಸಾಧನೆ ಮಾಡಿದ್ವಿ, ಅದರಲ್ಲಿ ವಿಶೇಷವಾಗಿ ನಾವು 5 ಗ್ಯಾರಂಟಿಗಳನ್ನು ಯಾವ ರೀತಿ ಅನುಷ್ಠಾನ ಮಾಡಿದ್ದೀವಿ, ಮತ್ತು ನಮ್ಮ ಸರ್ಕಾರದಲ್ಲಿ ಪಾರದರ್ಶಕತೆಯನ್ನು ಕೈಗೊಳ್ತಕ್ಕಂಥದ್ದು, ನೇಮಕಾತಿಗಳಲ್ಲಿ ಹಿಂದಿನ ಸರ್ಕಾರ ಮಾಡಿರ್ತಕ್ಕಂಥ ಎಡವಟ್ಟನ್ನು ಸರಿಪಡಿಸಿ
ನಮ್ಮ ಈ ರಾಜ್ಯದ ಯುವಕರಿಗೆ ಮತ್ತೊಮ್ಮೆ ಆತ್ಮವಿಶ್ವಾಸ ತುಂಬತಕ್ಕಂಥ ಅವಶ್ಯಕತೆ ಇದೆ. ಯಾಕಂದರೆ ನೇಮಕಾತಿಯಲ್ಲಿ ಆಗಿರ್ತಕ್ಕಂಥ ಪಿ ಎಸ್ ಐ ಹಗರಣ ನಮ್ಮ ರಾಜ್ಯದ ಯುವಕರ ಒಂದು ಆತ್ಮಸ್ಥೈರ್ಯವನ್ನು ಕುಗ್ಗಿಸ್ತಕ್ಕಂಥ ಕೆಲಸ ಆಗಿದೆ. ಅದನ್ನು ನಾವು ಮತ್ತೆ ರೀಎಸ್ಟಾಬ್ಲಿಷ್ ಮಾಡಬೇಕಾಗಿದೆ ಅವರ ಫೇತ್ ಈ ಸಿಸ್ಟಮಲ್ಲಿ. ಅದಕ್ಕೆ ಪಾರದರ್ಶಕ ತರತಕ್ಕಂಥ ಅವಶ್ಯಕತೆ ಇದೆ. ಕೆ ಇ ಎಕ್ಸಾಮಲ್ಲಿ ಕೇಳಿ ಇಲ್ಲಿ ನೋಡಿ, ನಾವು ಇಲ್ಲಿ ಡಿ ಸಿ ಎಂ ಅವೆಲ್ಲ ನಮಗೆ ಅವೆಲ್ಲ ಅವಶ್ಯಕತೆ ಇಲ್ಲ ಅಂತಕ್ಕಂಥ ನನ್ನ ಭಾವನೆ. ಈಗ ನಾವು ಫೋಕಸ್ ಮಾಡಬೇಕಾಗಿರ್ತಕ್ಕಂಥದ್ದು ಏನಂತಂದರೆ, ನಮ್ಮ ಕೆಲಸ ಕಾರ್ಯವೈಖರಿ ಮತ್ತು ಜನಸ್ನೇಹಿ ಜನಪರವಾಗಿರ್ತಕ್ಕಂಥ ಆಡಳಿತದ ಬಗ್ಗೆ ನಮಗೆ ಫೋಕಸ್ ಮಾಡಬೇಕಾಗಿದೆ. ನೀವೇನೋ ಕೇಳಿದ್ರೆ ಅಲ್ಲ ಸರ್, ಹಿಂದಿನ ಸರ್ಕಾರ ಕೆ ಎಸ್ ಐ ಎಕ್ಸಾಮ್ ಹಗರಣ ಆಯ್ತು ಅಂತ ಹೇಳ್ತೀರಿ, ನಿಮ್ಮ ಸರ್ಕಾರ ಬಂದಾಗ ಕೂಡ ಕೆ ಎಲ್ ಇಲ್ಲಿ ಕೆ ಇ ಎಲ್ಲಿ ಮಾಡ್ತಕ್ಕಂಥ ಪ್ರಯತ್ನ ಮಾಡಿದ್ರು. ಅದಕ್ಕೆ ನಾವು ಇಮಿಡಿಯೇಟ್ಲಿ ಆ್ಯಕ್ಷನ್ ತೊಗೊಂಡು ಅದಕ್ಕೆ ಸ್ಟ್ರೀಮ್ ಲೈನ್ ಅನ್ನು ಮಾಡಿದ್ದೀವಿ. ಅದಕ್ಕೆ ಮತ್ತೆ ಈಗ ಎಕ್ಸಾಮನ್ನು ಡಿಕ್ಲೇರ್ ಮಾಡಿದ್ದೀವಿ, ಕೆ ಇಂದಲೇ ಮಾಡ್ತಾ ಇದೆ. ಹಾಗಾಗಿ ನಮ್ಮ ಸರ್ಕಾರ ಝೀರೋ ಟಾಲರೆನ್ಸ್ ಇದೆ, ಯಾವುದೇ ಮಾಲ್ ಪ್ರಾಕ್ಟೀಸ್ಗೆ ವಿ ಹ್ಯಾವ್ ಝೀರೋ ಟಾಲರೆನ್ಸ್, ಅಷ್ಟು ಮಾತ್ರ ಸ್ಪಷ್ಟ. ಯಾಕೆ ನೋಡಿ, ಈ ಎಕ್ಸಾಮ್ ಇದು ಒಂದೇ ಎಕ್ಸಾಮನ್ನು ಬೆಂಗಳೂರಲ್ಲಿ ಮಾಡತಕ್ಕಂಥ ಉದ್ದೇಶ ಏನಂದರೆ ಇದರಲ್ಲಿ 100% ಫುಲ್ ಪ್ರೂಫ್ ಇರಬೇಕು ಅಂತಕ್ಕಂಥ ಉದ್ದೇಶದಿಂದ, ಆಮೇಲೆ ಇಲ್ಲಿ ಇರ್ತಕ್ಕಂಥ ನ್ಯೂನತೆಗಳನ್ನು ಸರಿಪಡಿಸೋದಕ್ಕೆ ಅವ್ರಿಗೆ ಸಮಯ ಕೊಡಬೇಕು ಅಂಥೇಳಿ ಒಂದು ಸೆಂಟ್ರಲ್ಲಿ ಬೆಂಗಳೂರಲ್ಲಿ ಮಾಡ್ತಾ ಇದ್ದೀವಿ, ಇದು ಕ್ಲೋಸ್ಲಿ ಮಾನಿಟರ್ ಮಾಡಿ ಮಾಡೋದಕ್ಕೆ, ಎಸ್ಪೆಷಲಿ ಪಿ ಎಸ್ ಐ ಎಕ್ಸಾಮ್. ಇಲ್ಲ ಈ ಅಂದ್ರೆ ಇದು ಆಸ್ ಎ ಪ್ರಿಲಿಮಿನರಿ ಈ ಸರಿ, ಮುಂದೆ ಅದನ್ನು ನಾವು ಹೇಳಿದ್ದೀವಿ, ಮುಂದೆನೂ ಕೂಡ ಆಸ್ ಇಟ್ ಈಸ್ ಎಲ್ಲ ಕಡೆ ನಮಗೆ ಬೇಕಾಗಿರ್ತಕ್ಕಂಥ ಅಡಿಷ್ನಲ್ ಸೆಕ್ಯೂರಿಟಿ ಫೀಚರ್ಸನ್ನು ಎಸ್ಟಾಬ್ಲಿಷ್ ಮಾಡಿ ಎಕ್ಸಾಮ್ಸನ್ನು ಫುಲ್ ಪ್ರೂಫ್ ಆಗಿ ಮಾಡೋದಕ್ಕೆ, ಇಲ್ಲೇನಾದರೂ ಅಡಿಷ್ನಲ್ ಸೆಕ್ಯೂರಿಟಿ ಮತ್ತು ಅಡಿಷ್ನಲ್ ಏನಾದರೂ ಮಾಡಬೇಕು ಅನ್ನೋದಕ್ಕೆ ಆ ರೀತಿ ಮಾಡಿದ್ದಾರೆ. ಮುಂದೆ ಯಥಾವತ್ತಾಗಿ ಎಲ್ಲ ಜಿಲ್ಲೆಗಳಲ್ಲಿ ಪರೀಕ್ಷೆ ನಡೆಸಿ. ಅನಂತಕುಮಾರ್ ಹೆಗಡೆ ಅವರು ಹೇಳ್ತಾರೆ 20% ಜನರನ್ನ ಒಲಿಸೋಕ್ಕಾಗಿ ಕಾಂಗ್ರೆಸ್ನವರು ಅವರು ಪರವಾಗಿ ಜ್ವಲ್ ಸುರಿಸ್ತಾ ಇದ್ದಾರೆ, 80% ಜನರ ಬಗ್ಗೆ ಕಾಳಜಿ ಇಲ್ಲ ಅವರಿಗೆ. ನೋಡಿ, ಅನಂತಕುಮಾರ್ ಹೆಗಡೆದು ಏನು ಕಾಂಟ್ರಿಬ್ಯೂಷನ್ ಇದೆ ಹೇಳಿ. ಹಿ ವಾಸ್ ಅ ಮೆಂಬರ್ ಆಫ್ ಪಾರ್ಲಿಮೆಂಟ್ ಫಾರ್ ಹೌ ಮೆನಿ ಇಯರ್ಸ್? ಯಾವತ್ತಾದರೂ ಒಂದಾದರೂ ಒಂದಿನ ಆದರೂ ಜನರ ಪರವಾಗಿ ಅಭಿವೃದ್ಧಿ ಪರವಾಗಿ ಸಮಾಜ ಕಟ್ತಕ್ಕಂಥ ಮಾತಾಡಿದಾರ ಅವರು? ಅವರು ಚುನಾವಣೆ 5 ವರ್ಷ ಏನೂ ಕೆಲಸ ಮಾಡೋಕ್ಕಾಗಿಲ್ಲ, ಅವ್ರಿಗೆ ಜನರ ಮಧ್ಯನೂ ಹೋಗಿ ಏನೂ ಕೆಲಸ ಮಾಡಿಲ್ಲ. ಹಾಗಾಗಿ ಈಗ ಚುನಾವಣೆ ಬಂದಿದೆ ಅಂಥೇಳಿ ಓಟಿನಗೋಸ್ಕರ ಅವರು ಇದೆಲ್ಲ ಈ ತಂತ್ರ ಮಾಡ್ತಾ ಇದ್ದಾರೆ, ಅದು ನಡೆಯಲ್ಲ ಅಂತ ಅನಿಸುತ್ತೆ ನನ್ನ ಭಾವನೆ. ಸಿಂಗ್ಲರ್ ಆಗಿ ಮಾತಾಡಿದ ಅವರು ಸಂಸ್ಕೃತಿ ತೋರಿಸುತ್ತೆ. ನೋಡಿ, ನಾವು ಯಾವುದೇ ನಾವು ರಾಜಕೀಯ ವಿರೋಧಿಗಳನ್ನು ನಾವು ವೈರಿಯಾಗಿ ಕಾಣೋದಿಲ್ಲ. ಅವರ ಸಿದ್ಧಾಂತ ಬೇರೆ, ನಮ್ಮ ಸಿದ್ಧಾಂತ ಬೇರೆ, ವಿನಃ ಅವರು ನಮ್ಮ ವೈರಿಗಳಲ್ಲ. ಯಾರಿಗೂ ಗೌರವ ಕೊಡ್ತಕ್ಕಂಥದ್ದು ನಮ್ಮ ಸಂಸ್ಕೃತಿ ಅದು. ಎದುರಿನವರಿಗೆ ನಾವು ಅವರಿಗೆ ಹೀನವಾಗಿ ಮಾತಾಡಿದ್ರೆ ನಾವು ದೊಡ್ಡವರಾಗಲ್ಲ, ಅವ್ರು ಸಣ್ಣವರಾಗಲ್ಲ. ನೋಡಿ, ಅವರು ಅದು ಮಾತಾಡಿರ್ತಕ್ಕಂಥದ್ದು ಅವರ ಸಂಸ್ಕೃತಿಯನ್ನು ತೋರಿಸ್ತದೆ. ಹಾಗಾಗಿ ಅದು ಅವರ ಸಂಸ್ಕೃತಿ ಒಳ್ಳೆಯದಿತ್ತೇ ಇದೆ ಇಲ್ಲ ಅಂತ ಜನ ತೀರ್ಮಾನ ಮಾಡ್ತಾರೆ. ನೋಡಿ, ಸಿದ್ದರಾಮಯ್ಯನವರು ಎಂದೂ ಕೂಡ ಯಾರನ್ನು ಏಕ ವಚನದಲ್ಲಿ ಸಿಂಗ್ಯುಲರ್ ಆಗಿ ಮಾತಾಡಿಲ್ಲ. ಇದ್ರೆ ನಾನು ಹೇಳಿ, ತಾವು ರಾಯಚೂರು ಜಿಲ್ಲೆ ಉಸ್ತುವಾರಿ ಸಚಿವ, ಜನಸ್ಪಂದನ ಕಾರ್ಯಕ್ರಮ ಎಷ್ಟು ಮಾಡಿದ್ದೀವಿ? ನಾವು ಒಂದು ಮಾಡಿದ್ದೀವಿ, ಇನ್ನೂ ತಾಲೂಕಾ ಮಟ್ಟದಲ್ಲಿ ಮಾಡಬೇಕಾಗಿದೆ. ಮುಖ್ಯಮಂತ್ರಿ ನೇತೃತ್ವದಲ್ಲಿ ಸಭೆ ಮಾಡಿ ಪ್ರತಿ ತಿಂಗಳು ಮಾಡಬೇಕಂತ ಮಾಡಿದ್ದಾರೆ ಇತ್ತು. ಈಗ ಆಮೇಲೆ ಏನಾಯಿತು, ನಮ್ಮ ಈಗ ವಿಶೇಷವಾಗಿ ನಮ್ಮ ಸೆಷನ್ ನಡೀತು ಬೆಳಗಾಮಲ್ಲಿ, ಅದಾದಮೇಲೆ ನಮ್ಮ ಈಗ ಯುವ ನಿಧಿ ಒತ್ತಡ ಇತ್ತು. ಹಾಗಾಗಿ ಆದರೆ ನಾನು ಎಲ್ಲ ತಾಲೂಕುಗಳಿಗೆ ಹೋಗಿ ಸಭೆ ಮಾಡಿದ್ದೀನಿ. ಜನಸ್ಪಂದನ ಮಾಡದಿದ್ದರೂ ಕೂಡ ನಾವು ಅಲ್ಲಿ ಬರಗಾಲದ ರಿವ್ಯೂ ಮಾಡಿದ್ದೀವಿ, ಕೆಡಿಪಿ ಎಲ್ಲ ತಾಲೂಕದಲ್ಲಿ ಮಾಡಿದ್ದೀವಿ ನಾವು. ದಿಸ್ ವಿಡಿಯೋ ಪ್ರೆಸೆಂಟೆಡ್ ಬೈ ಇನ್ಸ್ಪೈರ್ ಗ್ಲೋಬಲ್ ಗ್ರೂಪ್ ಇನ್ಸ್ಟಿಟ್ಯೂಟ್. ಲರ್ನ್ ಟು ಸಕ್ಸೀಡ್. ಇನ್ಸ್ಟಿಟ್ಯೂಟ್ ಆಫರ್ಸ್ ಅ ವೈಡ್ ರೇಂಜ್ ಆಫ್ ಪ್ರೊಫೆಷನಲ್ ಅಂಡ್ ಟೆಕ್ನಿಕಲ್ ಕೋರ್ಸಸ್. ಕರೆಂಟ್ಲಿ ಆಫರಿಂಗ್ 20% ಡಿಸ್ಕೌಂಟ್ಸ್. ವಿಸಿಟ್ ಫಾರ್ ಡೀಟೇಲ್ಸ್ ಅಂಡ್ ಫ್ರೀ ಕರಿಯರ್ ಕೌನ್ಸಿಲಿಂಗ್ ಅಟ್ MG ರೋಡ್, ಆದರ್ಶ್ ನಗರ್, ಕಲ್ಬುರ್ಗಿ.